ಹಾಯ್ ಹಲೋ ನಮಸ್ಕಾರ, ಗ್ರೀನ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ಕೂಡ ಸ್ವಾಗತ, ಸುಸ್ವಾಗತ. ನಾನು ಕುಸುಮಾ ಶೆಟ್ಟಿ. ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ತಿರುವಂತಹ ಒಂದು ಅತ್ಯದ್ಭುತವಾದಂತಹ ದೇಸಿ ಪ್ರತಿಭೆ ನಿರಂಜನ್ ಮುಕುಂದನ್. ಯಾರು ಇವರು? ಎಸ್, ಸರಿ ಸುಮಾರು 2 ದಶಕಗಳ ಕ್ರೀಡಾಲೋಕದ ಪಯಣ, 93 ಪದಕಗಳನ್ನು ಮುಡಿಗೇರಿಸಿಕೊಂಡು, ಇದರ ಜೊತೆ ಜೊತೆಗೆ ತನ್ನ ಶರೀರಕ್ಕೆ ಸರಿಸುಮಾರು 19 ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸ್ಕೊಂಡಿರುವಂತಹ ಹೆಗ್ಗಳಿಕೆ ಅಂತ ಹೇಳೋಣ ಅಥವಾ ವಿಪರ್ಯಾಸ ಅಂತ ಹೇಳೋಣ. ಯಾಕಂತಂದರೆ ತನ್ನ ಶರೀರದ ಒಂದು ಅಂಗವಿಕಲತೆಯನ್ನು ತನ್ನ ಸಾಧನೆಯಲ್ಲಿ ಮರೆಮಾಚಿರೋದು. ಇಂತಹ ಒಂದು ದೇಸಿ ಪ್ರತಿಭೆಯನ್ನು ನಾವು ನಿಮ್ಗೆ ಇವತ್ತು ಅನಾವರಣಗೊಳಿಸ್ತಾ ಇದ್ದೀವಿ. ಹೌದು, 2017-18 ಸಾಲಿನಲ್ಲೇ ನಾವು ಈ ಒಂದು ಪ್ರತಿಭೆಯನ್ನು ಗ್ರೀನ್ ಚಾನಲ್ಗೆ ಗುರುತಿಸಿ ಸನ್ಮಾನ ಮಾಡಿದ್ವಿ. ಆದರೆ ಇವತ್ತು ನಾವು ಮಾತನಾಡಿಸ್ಬೇಕಾದ್ರೆ ಈ 2021 ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಯಾವ ಒಂದು ರೆಕಾರ್ಡ್ನ ಬ್ರೇಕ್ ಮಾಡಿದ್ರು, ಎಷ್ಟೆಲ್ಲ ಪದಕಗಳನ್ನು ತನ್ನ ಮುಡಿಗೇರಿಸ್ಕೊಂಡ್ರು, ಹಾಗೂ ಅಂಗವಿಕಲತೆ ಅನ್ನೋದನ್ನು ಹೇಗೆ ಅದನ್ನು ದೂರ ತಳ್ಳಿ ತನ್ನ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ರು, ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀವಿ, ಬನ್ನಿ. ನಿರಂಜನ್ ಮುಕುಂದನ್ ನಮ್ಮ ಜೊತೆಗಿದ್ದಾರೆ, ದೇಸಿ ಪ್ರತಿಭೆ. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಹಾಗೂ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಖ್ಯಾತಿಯನ್ನು ಗಳಿಸಿರುವಂಥದ್ದು ನಮ್ಮ ದೇಸಿ ಪ್ರತಿಭೆಯಾದಂಥ ನಿರಂಜನ್ ಮುಕುಂದನ್ ಅವರನ್ನು ಮಾತಾಡ್ಸೋಣ. ಹಾಯ್, ಸ್ವಾಗತ, ಸುಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಮೊದಲಿಗೆ ಕೇಳಲೇಬೇಕು, ಈ ಒಂದು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಸಾಧನೆಯನ್ನು ನೀವು ಮೆಟ್ಟಿಲನ್ನು ಹೇರಿದ್ದೀರಾ ಅಂತ ಅಂದರೆ ಅಂದ್ರೆ ಶುರು ಮಾಡಿದ್ದು ಆಕ್ಚುಲಿ ಗೆಲ್ಬೇಕು ಅಂತ ಇರ್ಲಿಲ್ಲ, ಇಟ್ ಇಸ್ ಜಸ್ಟ್ ಫಾರ್ ಒಂದು ಆಕ್ವಾ ಥೆರಪಿಗೋಸ್ಕರ ಸ್ವಿಮ್ಮಿಂಗ್ ಅಂತ ಶುರು ಮಾಡಿದ್ದು. ಬಟ್ ಗಾಡ್ ಹ್ಯಾಡ್ ಡಿಫ್ರೆಂಟ್ ಪ್ಲಾನ್ಸ್ ಅಂತ ಹೇಳ್ತಾರಲ್ಲ, ಸೊ ಆ ತರ ನೀರಿನಲ್ಲಿ ಮೀನ್ ತರ ಫೀಲ್ ಮಾಡಿದ್ದೆ ನಾನು. ಸೊ ಅಲ್ಲಿಂದ ಪಯಣ ಶುರುವಾಗಿದ್ದು ನನಗೆ. ಸೊ ಓವರ್ ದ ಲಾಸ್ಟ್ 15-20 ಇಯರ್ಸ್ ಐ ಥಿಂಕ್ ಆ ಹಾರ್ಡ್ ವರ್ಕ್ ಆ ಕನ್ಸಿಸ್ಟೆನ್ಸಿ ಹ್ಯಾಸ್ ಲೆಡ್ ಮೀ ಟಿಲ್ ಹಿಯರ್ ಈ ತನಕ. ಡೆಫಿನೆಟ್ಲಿ ನೀರಿನಲ್ಲಿ ಮೀನಿನ ಹಾಗೆ ಈಜೋದನ್ನು ನೀವು ತುಂಬ ನಿರಗ್ರಳವಾಗಿ ಸರಾಗವಾಗಿ ಕಲ್ತ್ಕೊಂಡ್ರಿ. ಆಬ್ವಿಯಸ್ಲಿ ಈ ಒಂದು ಈಜು ಅಂದರೆ ಸ್ವಿಮ್ಮಿಂಗ್ ಸೇರಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಯಾವ ವಯಸ್ಸಿನಲ್ಲಿ ನೀವು ಈ ಒಂದು ಕ್ರೀಡಾ ಅಂದರೆ ಈ ಒಂದು ಸ್ವಿಮ್ಮಿಂಗ್ ಇದಕ್ಕೆ ನೀವು ಪಾದಾರ್ಪಣೆಯನ್ನು ಮಾಡಿದಂಥದ್ದು? ಸೊ ನನಗೆ ಇಲ್ಲಿ ತನಕ 19 ಶಸ್ತ್ರಚಿಕಿತ್ಸೆ ಆಗಿದೆ. ಒಂದು ಡಾಕ್ಟರ್ ಆ್ಯಕ್ಚುಲಿ ಹೇಳಿದ್ದು ಈಜಿಗೆ ಹಾಕಿದ್ರೆ ಒಂದು ಸ್ವಲ್ಪ ಕಾಲ್ಗೆ ಸ್ಟ್ರೆಂತ್ ಬರೋಕ್ಕೆ ಸಾಧ್ಯ ಇದೆ ಅಂತ. ಸೊ ಆ ಥರ ನಾನು ಸ್ವಿಮ್ಮಿಂಗ್ ಪೂಲ್ ಮತ್ತು ನೀರಿಗೆ ಇಂಟ್ರಡ್ಯೂಸ್ ಆಗಿದ್ದು, ಅದು ಒಂದು 5-6 ವಯಸ್ಸಲ್ಲಿರುವಾಗ ಇಂಟ್ರಡ್ಯೂಸ್ ಆಗಿದ್ದು ನನಗೆ. ಸೊ ಆವಾಗ ನಾನು ನೀರಿಗೆ ಇಳಿದಾಗ ಮೀನು ಥರ ಫೀಲ್ ಮಾಡಿದೆ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಈಜಾಡೋಕ್ಕೆ ಭಾಳ ಸುಲಭವಾಗ್ತಾ ಇತ್ತು, ಎದ್ದು ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ನಡೆಯೋಕ್ಕಾಗ್ತಾ ಇರಲಿಲ್ಲ, ಬಟ್ ಈಜೊಡಿಯೋಕ್ಕೆ ಸುಲಭ ಆಗ್ತಾ ಇತ್ತು. ಓಕೆ, ಬಾಲ್ಯದಿಂದಲೂ ಕೂಡ ಒಂದು ದೈಹಿಕ ಸಮಸ್ಯೆಯನ್ನು ಹೊಂದಿದಾಗ ಈ ಒಂದು ವೈದ್ಯರ ಸಲಹೆ ಮೇರೆಗೆ ಈ ಒಂದು ಸ್ವಿಮ್ಮಿಂಗ್ನ ಒಂದು ಫಿಸಿಯೋಥೆರಪಿಯಾಗಿ ಕನ್ಸಿಡರ್ ಮಾಡಿ ಬಂದಂತಹ ಒಂದು ಬಾಲಕ ತದನಂತರ ತನ್ನ ಒಂದು ಆಸಕ್ತಿನ ತೋರಿಸಿದಾಗ ತರಬೇತುದಾರರು ಅದನ್ನು ಗಮನಿಸಿ ಮತ್ತಷ್ಟು ಪ್ರೋತ್ಸಾಹಿಸಿ ಇದನ್ನೇ ಒಂದು ಹವ್ಯಾಸವನ್ನಾಗಿ ರೂಢಿಸ್ಕೊಂಡು ಇವತ್ತಿನ ದಿನ ನಾವು 2023 ನಾವು ನಿಮಗೆ ಇವರನ್ನು ನಾವು ಸಂದರ್ಶನ ಮಾಡ್ತಾ ಇದ್ದೀವಿ ಅಂತ ಅಂದರೆ ಯಾವ ಅತ್ಯುನ್ನತ ಮಟ್ಟಕ್ಕೆ ತನ್ನ ಸಾಧನೆಯನ್ನು ಉತ್ತುಂಗಕ್ಕೆ ಏರಿಸ್ಕೊಂಡ್ರು ಹಾಗೂ ಕ್ರೀಡಾಲೋಕದಲ್ಲಿ ಲಭಿಸಬೇಕಾದಂತಹ ಅತ್ಯುನ್ನತ ಪ್ರಶಸ್ತಿಯನ್ನು ಕೂಡ ತಮ್ಮದಾಗಿಸ್ಕೊಂಡ್ರು, ಇದು ಹೇಗೆ ಸಾಧ್ಯ ಆಯಿತು? ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲೇಬೇಕು, ಯಾಕಂದರೆ ಈಗ 5th ಇಯರ್ಸಲ್ಲಿ ನೀವು ಇದನ್ನು ಬಿಕಾಸ್ ಆಫ್ ಫಿಸಿಯೋಥೆರಪಿ ಪರ್ಪಸ್ಗೆ ನೀವು ಬಂದದ್ದು, ಬಟ್ ನಿಮ್ಮ ಒಂದು ಆಸಕ್ತಿನ ಗುರುತಿಸ್ಕೊಂಡು ನಿಮ್ಮ ಕೋಚ್ ಇದನ್ನು ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಹೇಳಿದರು. ಯಾವ ಥರ ಆಸಕ್ತಿ ಬೆಳೀತಾ ಹೋಗ್ತು, ನೀವು ಇದರಲ್ಲಿ ನೀವು ಸಾಧನೆ ಮಾಡಬೇಕನ್ನೋ ಒಂದು ಛಲ ಆಸ್ ಲೈಕ್ ಆ ಒಂದು ಹಠ ಯಾಕೆ ಬಂತು ನಿಮ್ಮಲ್ಲಿ? ಅಂದರೆ 5-6 ವಯಸ್ಸಿನಲ್ಲಿ ನೀರಿಗೆ ಇಳಿಯುವಾಗ ಜಾನ್ ಸರ್ ನನ್ನ ಕೋಚ್ ಹೆಡ್ ಕೋಚ್ ಅವರೇ ನನ್ನ ಗುರುತಿಸಿದ್ದು. ಅವ್ರು ಬಂದ್ಬಿಟ್ಟು ಇಲ್ಲ ಪ್ಯಾರಾಲಂಪಿಕ್ಸ್ ಅಂತ ಒಂದು ಸೆಗ್ಮೆಂಟ್ ಇದೆ, ಅಂಗವೈಕಲ್ಯರಿಗೆ ಒಂದು ಕಾಂಪಿಟೇಷನ್ಸ್ ಎಲ್ಲ ನಡೆಯುತ್ತೆ, ಏನಕ್ಕೆ ಹಾಕಬಾರ್ದು ಅಂತ ನಮ್ಮ ತಂದೆ ತಾಯಿಗೆ ಹೇಳಿದ್ರು.
ಫಸ್ಟ್ ಭಯ ಪಟ್ಟರು, ಯಾಕಂದ್ರೆ ತಮ್ಮ ಮಗನಿಗೆ ನಿಂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ, ನಡೆಯಕ್ಕೆ ಆಗ್ತಾ ಇಲ್ಲ, ಹೆಂಗೆ ಇದು ಅಂತ. ಬಟ್ ಆ ರಿಸ್ಕ್ ತಗೊಂಡ್ರು ಅವರು, ನಮ್ಮ ತಂದೆ ತಾಯಿ ಆ ರಿಸ್ಕ್ ತಗೊಂಡ್ರು. ಆಯ್ತು, ನೀವು ಅವನಿಗೆ ಟ್ರೈನ್ ಮಾಡಿ ಅಂತ ಹೇಳಿದ್ರು. ಸೊ 6 ತಿಂಗಳಲ್ಲೇ ನಾನು ನಮ್ಮ ಕರ್ನಾಟಕವನ್ನು ಪ್ರತಿನಿಧಿಸಿ ನಾನು ಒಂದು ಸಿಲ್ವರ್ ಮೆಡಲ್ ಗೆದ್ದಿದ್ದೆ 2004 ಅಲ್ಲಿ. ಒಂದು 7 ವಯಸ್ಸಲ್ಲೇ ಗೆದ್ದಿದ್ದೇನೆ. ಹೌದು. ಸೊ ಅಲ್ಲಿಂದ ಆಸಕ್ತಿ ಬೆಳೀತು, ಯಾಕಂದರೆ ಭಾಳಷ್ಟು ಕಾಂಪಿಟೇಷನ್ಗಳು ಬರ್ತಾ ಇತ್ತು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನಲ್ಲಿ, ಮತ್ತು ಕರ್ನಾಟಕ ರೆಪ್ರೆಸೆಂಟ್ ಮಾಡೋದು ದೊಡ್ಡ ವಿಷಯ ಆಗಿತ್ತು ಅವಾಗ. ನಿರಂಜನ ಹೇಳ್ತಾ ಇದ್ರಿ 6-7 ಇಯರ್ಸ್ ಅಲ್ಲಿ ಅನ್ಸತ್ತೆ ನಿಮಗೆ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿ ಸಿಲ್ವರ್ ಮೆಡಲ್ನ ನೀವು ಪಡ್ಕೊಳ್ರಿ ಅಂತ. ಸಿಲ್ವರ್ ಮೆಡಲ್ ಸಿಕ್ಕಿದಾಗ ಈ ಒಂದು ಕ್ರೀಡೆಯನ್ನು ನೀವು ಮುಂದುವರಿಸ್ಬೇಕು ಅನ್ನೋ ಒಂದು ಆಸಕ್ತಿ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಯಾವ ರೀತಿ ಫೀಲ್ ಮಾಡಿದ್ರಿ ಆ ಟೈಮಲ್ಲಿ? ಖಂಡಿತ, ಯಾಕಂದರೆ ನಮ್ಮ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡಿ ನಮ್ಮ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿ ಮೆಡಲ್ ಗೆದ್ದಾಗ ಭಾಳ ಆಸಕ್ತಿ ಜಾಸ್ತಿ ಆಯಿತು. 1.5 ಗಂಟೆ ಟ್ರೈನಿಂಗ್ ಮಾಡೋದು 1 ಅವರ್ ಆಯಿತು, 1 ಅವರ್ ಟ್ರೈನಿಂಗ್ ಮಾಡೋದು 1.5 ಅವರ್ ಆಯಿತು. ಸೊ ಆ ಥರ ಆಸಕ್ತಿ ಬೆಳ್ಕೊಂಡೇ ಹೋಯಿತು. ಅದೇ ಥರ ನನ್ನ ಕೋಚ್ ಆಗಿರಲಿ, ನನ್ನ ಫ್ರೆಂಡ್ಸ್ ಆಗಿರಲಿ, ಮನೆಯವರಾಗಿರಲಿ ಭಾಳ ಸಪೋರ್ಟ್ ನೀಡ್ತಾ ಇದ್ರು ಅದಕ್ಕೆ ಅಂತ, ಅದಕ್ಕೆ ಭಾಳ ಪ್ರೋತ್ಸಾಹ ನೀಡ್ತಾ ಇದ್ರು. ನನ್ನ ಸ್ಕೂಲಿಂಗ್ ಆಗಿರ್ಬೋದು, ಕಾಲೇಜ್ ಅವರಾಗಿರ್ಬೋದು, ಎಲ್ಲರೂ ಅಷ್ಟು ಸಪೋರ್ಟ್ ನೀಡುವಾಗ ಇನ್ನೂ ರಾಜ್ಯಕ್ಕೆ ಗೆಲ್ಲಬೇಕು, ಭಾರತಕ್ಕೆ ಗೆಲ್ಲಬೇಕು ಅಂತ ಆಸಕ್ತಿ ಜಾಸ್ತಿ ಆಯಿತು. ಸೊ ಆ ಥರ ಇನ್ನೂ ಕಾಂಪಿಟೇಟಿವ್ ಸ್ವಿಮ್ಮಿಂಗ್ಗೆ ಹೋಗಬೇಕು ಅನ್ನೋ ಒಂದು ಆಸಕ್ತಿ ಬೆಳೆಯಿತು. ಸ್ಟೇಟ್ ಲೆವೆಲಿಂದ ನ್ಯಾಷನಲ್ ಲೆವೆಲ್ವರೆಗೆ ನ್ಯಾಷನಲ್ ಲೆವೆಲ್ವರೆಗೂ ಹೋಗುವಂಥ ಆಸಕ್ತಿ ಜಾಸ್ತಿ ದುಪ್ಪಟ್ಟಾಯಿತು ಏಸ್ ಹೇಳಿದ್ರೆ. ಇದಕ್ಕೆ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಹೇಗಿತ್ತು? ಹಾಗೆ ಲೈಕ್ ಓದನ್ನು ಹೇಗೆ ಮುಂದುವರಿಸ್ಕೊಂಡು ಹೋದ್ರಿ ಜೊತೆ ಜೊತೆಗೆ? ಅಂದರೆ ಫ್ಯಾಮಿಲಿ ಸಪೋರ್ಟ್ ಫಸ್ಟು. ಸೊ ಅವರೇ ತುಂಬ ಸಪೋರ್ಟ್ ಮಾಡಿದ್ದು ನನಗೆ, ನೀನೇನು ಮಾಡ್ತೀಯೋ ಮಾಡು, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಅದೇ ಸ್ಕೂಲು ಕಾಲೇಜು ಆಗಿರಲಿ, ಯಾಕಂದರೆ ನಾವು ಸ್ಕೂಲು ಮತ್ತು ಸ್ಟೇಟ್ಗೆ ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಅವ್ರಿಗೆ ಕೀರ್ತಿ ತರ್ತಾ ಇದ್ದೀವಿ ಅಂತ ಭಾಳಷ್ಟು ಸಪೋರ್ಟ್ ಕೊಟ್ಟರು. ಎಕ್ಸ್ಟ್ರಾ ಕ್ಲಾಸಸ್ ಆಗಿರ್ಬೋದು, ಫ್ರೆಂಡ್ಸ್ ನೋಟ್ಸ್ ಬರ್ಕೊಳ್ಳೋದಾಗಿರ್ಬೋದು. ಸೊ ಅದರಿಂದ ನಾನು ಇನ್ನೂ ಪ್ರಾಕ್ಟೀಸ್ ಮಾಡೋಕ್ಕೆ ಭಾಳ ಸಾಧ್ಯ ಆಯಿತು ನನಗೆ. ಸೊ ಅದರಿಂದ ಸ್ವಿಮ್ಮಿಂಗಲ್ಲಿ ಇನ್ನೂ ಕಾನ್ಸಂಟ್ರೇಟ್ ಮಾಡೋಕ್ಕೆ ಭಾಳ ಸಾಧ್ಯ ಆಯಿತು ನನಗೆ. ಸೊ ಅದು ಒಂದು ಒಳ್ಳೆಯ ಜರ್ನಿ ಆಗಿತ್ತು.